ಮತ್ತು ನಾಳೆ ಕೂಡ ಒಂದು ಸಟ್ಟನ್ನು ಕೊಡ್ತೀವಿ. ನಾಳೆ ಕೂಡ ಏನಾದರೂ ತಪ್ಪತಡಿ ಇದ್ರೂ ಕೂಡ ಇವತ್ತಿನ ಮಾಡ್ಕೊಂಡು ನಾಳೆ ಕೂಡ ಒಂದು ಕೊಟ್ಟು ಎಲ್ಲ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಯಬಾಗ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ನಾನು ಕೂಡ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಸರಿ, ಕಾಂಗ್ರೆಸ್ ಬಂಡಾಯ ನಿಂತಿದ್ದಾರೆ ಮತ್ತು ಈ ಅದರಲ್ಲಿ ನಿಮ್ಮಲ್ಲಿ ಒಡಕ್ ಕಾಣ್ತಾ ಇದೆ. ಕಾಂಗ್ರೆಸ್ ಬಂಡಾಯ ಅಲ್ಲ, ಕಾಂಗ್ರೆಸ್ ಒಂದೆರಡು ಮೂರು ತಿಂಗಳು ಬಂದಾಗ ಬಂಡಾಯ ತನಕ ಬರಂಗಿಲ್ಲ. ಕಾಂಗ್ರೆಸ್ ಬಂಡಾಯ ಅಂದ್ರೆ ಇಂಡಿಪೆಂಡೆಂಟ್ ಸ್ವತಂತ್ರ. ಆದರೂ ಪಕ್ಷ ವತಿಯಿಂದ ನೀವು ಪ್ರಚಾರ ಮಾಡಿದಾರಲ್ಲ ಸರ್? ಅದು ಪಕ್ಷ ವತಿಯಿಂದ ಯಾರು ಬೇಕಾದ್ರೂ ಪ್ರಚಾರ ಮಾಡಬಹುದು, ಅವ್ರಿಗೆ ಯಾರು ಪ್ರಚಾರ ಮಾಡಕ್ ಇಲ್ಲ ಅದ್ರ ಬದಲು ನಾವೇನು ಮಾತಾಡಿಲ್ಲ. ಈಗ ಅವ್ರಿಗೆ ಅವ್ರದ್ದು ಅವರು ಸ್ವಜಾಪೃತ ವ್ಯವಸ್ಥೆಗಳು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಅದ್ರ ಬದಲು ನಾವೇನಾದ್ರು ಅವ್ರಿಗೇನು ನಾವು ಮಾಡಕ್ ಬರಂಗಿಲ್ಲ. ಅವ್ರು ಏನು ಹೇಳ್ಕೊತಾರೆ ಅವ್ರು ಹೇಳ್ಕೊಳ್ಳಿ, ಅವ್ರಿಗೆ ಬಿಟ್ಟಿದ್ದು. ನಾನು ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿದ್ದೀನಿ ಅಷ್ಟೇ. ಸರಿ, ಯಾವ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಿ ಕ್ಷೇತ್ರದಲ್ಲಿ? ನಾವು ಅನೇಕ ಈಗಾಗಲೇ ನಾವು ಕೂಡ ಒಂದು ನಮ್ಮ ಸ್ವಂತದಂಥ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ. ನಾವು ಫಸ್ಟಾಗಿ ಈ ರಾಯಬಾಗ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಹಳ್ಳಿಗೆ ನೀರಾವರಿ ವ್ಯವಸ್ಥೆ ಮಾಡಬೇಕು, ಹೈಟೆಕ್ ಶಾಲೆಗಳನ್ನ ಕಟ್ಟಬೇಕು, ಹೈಟೆಕ್ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಹೈಟೆಕ್ ದವಾಖಾನೆಗಳಾಗಬೇಕು, ಹಾಸ್ಪಿಟಲ್ಗಳಾಗಬೇಕು, ಆಮೇಲೆ ಯುವಕರಿಗೆ ಹುದ್ದೆ ಕೊಡುವಂಥ ಮೊದಲನೇ ಆದ್ಯತೆ ಕೊಡಬೇಕಂತ ನನ್ನೊಂದು ಆಸೆ ಅದು. ಯಾಕಂದರೆ ಮೂಲಭೂತ ಸೌಕರ್ಯ ಯುವಕರಿಗೆ ಉದ್ಯೋಗ ಕೊಡಬೇಕು, ಸ್ಮಾಲ್ ಇಂಡಸ್ಟ್ರಿಯಲ್ ಮಾಡಬೇಕು, ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು. ಅದು ಇಂಡಸ್ಟ್ರಿಯಲ್ ಟೆಕ್ಸ್ಟೈಲ್ ಈ ಪ್ರಕಾರ ಇಂಡಸ್ಟ್ರಿಯಲ್ ಏರಿಯಾ ಒಂದು ಇಲ್ಲಿ ಕೂಡ ಸ್ಥಾಪನೆ ಮಾಡಬೇಕಂತಕ್ಕಂಥ ವಿಚಾರನ ಇಟ್ಕೊಂಡೆವು. ಅದಕ್ಕೆ ಹೆಚ್ಚದಿಂದ ನಾವು ಆದ್ಯತೆಯನ್ನು ಕೊಡ್ತೇವೆ. ಆಮೇಲೆ ಮಹಿಳೆಯರಿಗೆ ಸ್ವಾಭಿಮಾನ ಬದುಕು ಕಲ್ಪಿಸುವಂಥ ಕೆಲವೊಂದು ಯೋಜನೆಗಳನ್ನು ಕೂಡ ಸರ್ಕಾರ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕ್ಷೇತ್ರ ಜನರಿಗೆ ಏನು ಹೇಳ್ತೀವಿ? ಕ್ಷೇತ್ರ ಜನರಿಗೆ ಹೇಳಲ್ಲ, ಕ್ಷೇತ್ರ ಜನರಿಗೆ ನಾವು ನೀರಾವರಿ, ಹೈಟೆಕ್ ಆಸ್ಪತ್ರೆಗಳು, ಹೈಟೆಕ್ ಸ್ಕೂಲ್ಗಳನ್ನು ನಾವು ಸ್ಥಾಪನೆ ಮಾಡ್ತೀವಿ, ಇಂಡಸ್ಟ್ರಿಯಲ್ ಪಾರ್ಕನ್ನು ಮಾಡ್ತೀವಿ ಉದ್ಯೋಗಕ್ಕೋಸ್ಕರ, ಮಹಿಳೆಯರಿಗೆ ಸ್ವಾಭಿಮಾನ ಬದುಕಬೇಕನ್ನತಕ್ಕಂಥ ವಿಚಾರಗಳು ಸಾಕಷ್ಟು ಯೋಜನೆಗಳನ್ನು ಸರ್ಕಾರದಿಂದ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಎಷ್ಟು ಮತಗಳಿಂದ ಜಯಭೇರಿ ಸಾಧಿಸುವ ಸಾಧ್ಯತೆ ಸರ್? ಪ್ರಜೆಗಳಿಗೆ ಬಿಟ್ಟದ ವಿಚಾರ, ವೋಟರ್ಸ್ಗೆ ಬಿಟ್ಟದ ವಿಚಾರ ಅದು. ನಾವು ಗೆಲ್ತೀವಿ ಅಷ್ಟೇ, ಅಂದರೆ ಯಾವ ರೀತಿ ಎಷ್ಟು ಕಲಿತೀವಿ ಏನು ಮಾಡ್ತೀವಿ ಅಂತ ಕೂಡ ನಮ್ಮ ರಾಯಬಾಗ್ ಮತಕ್ಷೇತ್ರ ಜನತೆಗೆ ಬಿಟ್ಟಂಥ ವಿಚಾರ. ನಮ್ಮ ನಾಯಕಿಯಾದ ಸೋನಿಯಾ ಗಾಂಧಿಯವರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು, ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದ ಸತೀಶಣ್ಣ ಜಾರಕಿಹೊಳಿ ಅವರು, ಲಕ್ಷ್ಮೀಕ್ಕ ಹೆಬ್ಬಾಳ್ಕರ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ ಅವರು ಚಿಗಳೆಯವರು, ಲಾಟ್ಗೆ ಸಾಹೇಬರು, ವೀರಕುಮಾರ್ ಪಾಟೀಲ್ ಸಾಹೇಬರು, ಅನೇಕ ಪ್ರಕಾಶ್ ಹುಪ್ಪೇರಿಯವರು, ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲ ಸೇರಿ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ನನಗೆ ಇವತ್ತು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಕ್ಷದಿಂದ ನನ್ನ ಟಿಕೆಟ್ ಕೊಟ್ಟು ನಾನು ಒಬ್ಬ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ನನ್ನ ಕುಟುಂಬದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಬಯಸ್ತೀನಿ. ಇವತ್ತು ನಾವು